ನಿಮ್ಮ ಕನಸುಗಳು ಗುರಿಗಳು ಮತ್ತು ಆಸೆ ಆಕಾಂಕ್ಷೆಗಳ ಬಗ್ಗೆ ಸ್ವಲ್ಪ ಸಮಯವನ್ನು ವಿನಿಯೋಗಿಸೋದು ಒಳ್ಳೆಯದು ಇಪ್ಪತ್ತೈದು ಐವತ್ತು ವರ್ಷಗಳಾದ ಮೇಲೂ ನಿಮಗಿದು ಮುಖ್ಯವಾಗಿರುತ್ತಾ ಸಾವಿನ ಅಂಚಿನಲ್ಲಿದ್ದಾಗಲೂ ನಿಮಗಿದು ಮುಖ್ಯವಾಗಿರುತ್ತಾ ಅಂತ ನೀವು ನೋಡಬೇಕು ನಿಮ್ಮ ಆಕಾಂಕ್ಷೆಗಳು ನಿಮ್ಮ ಕನಸುಗಳು ನೀವು ನಿರ್ಧರಿಸಿರೋ ಗುರಿಗಳು ಏನೇ ಇರಲಿ ನಿಜವಾಗ್ಲೂ ನಿಮಗೂ ಮುಖ್ಯವಾಗುತ್ತಾ ಯಾಕಂದ್ರೆ ಹೆಚ್ಚಿನ ಗುರಿಗಳೆಲ್ಲ ಬಲೆಗಳು ಅವು ಬಲೆಗಳಷ್ಟೇ ನೀವು ಒಳಗೆ ಹೋದ್ರೆ ಅದು ಒನ್ ವೇ ರಸ್ತೆ ವಾಪಸ್ ಬರಕ್ ಐ ವಾಂಟ್ ಇದ್ರ ಬಗ್ಗೆ ಯೋಚನೆ ಮಾಡಿ ಇಲ್ಲಿ ನಿಮಗಿಂತ ದೊಡ್ಡವರಿದ್ದಾರೆ ಹದಿನೆಂಟು ವರ್ಷ ಆಗಿದ್ದಾಗ ಅವ್ರು ಏನ್ ಕನಸು ಕಂಡ್ರು ಅಂತ ಕೇಳಿ ಅದು ನನಸಾಗದೇ ಇರೋದು ಅವರ ಅದೃಷ್ಟ ಹೌದೋ ಅಲ್ವೋ ನೀವು ಆಸೆ ಪಟ್ಟಿದ್ದು ಕನಸು ಕಂಡಿದ್ದೆಲ್ಲ ನಿಮ್ಮ ಜೀವನದಲ್ಲಿ ನಿಜ ಆದರೆ ನಿಮಗೆ ಅದರ ಜೊತೆ ಬಾಳಕಾಗುತ್ತಾ ಅದೃಷ್ಟವಶಾತ್ ಅವುಗಳಲ್ಲಿ ತುಂಬಾ ಫಿಲ್ಟರ್ ಆಗಿ ನನ್ಸಾಗ್ಲಿಲ್ಲ ಅಲ್ವಾ ಅದರಿಂದ ನಿಮ್ಮ ವಯಸ್ಸಿನವರು ನಿಮ್ಮ ವಯೋಮಾನದವರು ತಮ್ಮ ಜೀವನದ ಗುರಿಯನ್ನು ನಿರ್ಧರಿಸಬೇಕಿದ್ರೆ ಅವರ ಸುತ್ತಲಿನ ಎಲ್ಲ ಪ್ರಭಾವಗಳಿಂದ ಒಂದು ಬ್ರೇಕ್ ತಗೊಳ್ಳೋದು ಬಹಳ ಒಳ್ಳೆಯದು ಸಾಮಾಜಿಕ ಪ್ರಭಾವ ಕೌಟುಂಬಿಕ ಪ್ರಭಾವ ಇತರ ಪ್ರಭಾವಗಳಿಂದ ದೂರ ಸರಿಬೇಕು ಅದಕ್ಕೆ ಆಶ್ರಮ ಒಂದು ಆಶ್ರಮದಲ್ಲಿ ಕೂತು ಧ್ಯಾನ ಮಾಡಿ ನಿಮ್ಮೊಳಗೆ ಒಂದು ಮಟ್ಟದ ಸ್ಪಷ್ಟತೆ ಮತ್ತು ಸಂತೋಷವನ್ನ ತಂದುಕೊಳ್ಳಿ ನೀವು ಸಂತೋಷ ಮತ್ತು ಸ್ಪಷ್ಟವಾಗಿದ್ದಾಗ ನಿರ್ಧರಿಸಬೇಕು ಗುರಿಗಳನ್ನ ಹತಾಶೆಯಲ್ಲಿದ್ದಾಗ ನಿರ್ಧರಿಸೋದಲ್ಲ ಹತಾಶ ಗುರಿಗಳು ಆ ಕ್ಷಣಕ್ಕೆ ತುಂಬಾ ಮಹತ್ವದ್ದಾಗಿರಬಹುದು ಮಾರ್ನೇ ದಿನ ಅದರಲ್ಲಿ ಯಾಕಪ್ಪ ಸಿಕ್ಕ ಹಾಕೊಂಡಿದ್ದೀನಿ ಅನ್ಸುತ್ತೆ ಆದ್ರಿಂದ ನೀವು ನಿಮ್ಮ ಜೀವನದ ಗುರಿಗಳನ್ನು ನಿರ್ಧರಿಸ್ತಿದ್ರೆ ನಿಮಗೆ ಶಾಂತಿ ಸಂತೋಷ ಮತ್ತು ಸ್ಪಷ್ಟತೆ ಇದ್ದಾಗ ಅದನ್ನು ಮಾಡೋದು ಒಳ್ಳೆಯದು ಅಲ್ವಾ ಸುತ್ತಲಿನ ಯಾವುದರಿಂದಾನೂ ಪ್ರಭಾವಿತರಾಗದೆ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಕೂತು ಜೀವನದಲ್ಲಿ ನಿಮಗೆ ನಿಜವಾಗ್ಲೂ ಏನಾಗಬೇಕು ಅನ್ನೋದನ್ನು ನಿರ್ಧರಿಸಿ ಯಾವುದು ಬಹುಕಾಲದವರೆಗೆ ಮಹತ್ವದ್ದಾಗಿರುತ್ತೆ ಬೇರೆಯವ್ರಿಗಲ್ಲ ನಿಮಗೆ ನೀವು ಅದಕ್ಕಾಗಿ ಒಂದು ವ್ಯಕ್ತಿತ್ವನ ರೂಪಿಸಿಕೊಳ್ಳೋದೇನು ಬೇಡ ಆ ಗುರಿಗಾಗಿ ಶ್ರಮಿಸಿದರೆ ಅಗತ್ಯವಿರೋ ವ್ಯಕ್ತಿತ್ವ ಬರುತ್ತೆ ವ್ಯಕ್ತಿತ್ವ ಅಂದ್ರೇನು ಅಂತ ನೀವು ಅರ್ಥ ಮಾಡ್ಕೋಬೇಕು ಪರ್ಸನಾಲಿಟಿ ಅನ್ನೋ ಪದ ಪರ್ಸೋನಾ ಅನ್ನೋ ಪದದಿಂದ ಬಂದಿದೆ ಪರ್ಸೋನಾ ಅಂದರೆ ಗ್ರೀಕ್ನಲ್ಲಿ ಅಲ್ಲ ಲ್ಯಾಟಿನ್ನಲ್ಲಿ ಮುಖವಾಡ ಅಂತ ಇದು ಹಳೆ ಕಾಲದ ನಾಟಕಗಳಲ್ಲಿ ಬಳಸ್ತಿದ್ದ ಒಂದು ಮುಖವಾಡ ಆಗ ಒಬ್ಬರೇ ಅನೇಕ ಪಾತ್ರಗಳನ್ನು ನಿರ್ವಹಿಸ್ತಿದ್ರು ರಾಮಾಯಣ ನಡೀತಿದೆ ಅಂದ್ಕೊಳ್ಳೋಣ ನೀವು ರಾಮನ್ ಪಾತ್ರ ಸೀತೆ ಪಾತ್ರ ಮತ್ತೆ ಲಕ್ಷ್ಮಣನ್ ಪಾತ್ರನೂ ಮಾಡಬೇಕು ಪ್ರತಿಯೊಂದಕ್ಕೂ ಒಂದೊಂದು ಮುಖವಾಡ ಈ ಮುಖವಾಡ ಹಿಡಿದು ರಾಮನ್ ಥರ ಮಾತಾಡಿ ಕೆಳಗಿಡ್ತೀರಾ ಇನ್ನೊಂದನ್ನ ಹಿಡಿದು ಸೀತೆ ಥರ ಮಾತಾಡಿ ಕೆಳಗಿಡ್ತೀರಾ ಇನ್ನೊಂದನ್ನ ಹಿಡಿದು ಹನುಮಂತನ್ ಥರ ಮಾತಾಡಿ ಕೆಳಗಿಡ್ತೀರಾ ನಾಟಕಗಳು ಹೀಗೆ ನಡೀತಿದ್ವು ಈ ಮುಖವಾಡಗಳನ್ನೇ ಪರ್ಸೋನಾ ಅಂತ ಅಂತಿದ್ದಿದ್ದು ಹಾಗಾಗಿ ಪರ್ಸನಾಲಿಟಿ ಅಂದರೆ ನೀವು ಒಂದು ಮುಖವಾಡ ಹಿಡಿದ್ರಿ ಅದು ನಿಮ್ಮ ಮುಖಕ್ಕೆ ಅಂಟ್ಕೊಳ್ತು ಅದನ್ನು ತೆಗಿಯಕಾಗಲಿಲ್ಲ ಅಂದರೆ ನಿಮಗೊಂದು ವ್ಯಕ್ತಿತ್ವ ಇದೆ ಅಂತ ಜನ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಯತ್ನಿಸ್ತಿದ್ದಾರೆ ಯಾಕಂದ್ರೆ ಅವರಿಗೆ ತಮ್ಮ ಚೇತನದ ಅರಿವಿಲ್ಲ ನೈಜವಾದದರ ಬದಲು ನೀವು ನಕಲಿಯನ್ನು ಗಟ್ಟಿ ಮಾಡೋದಕ್ಕೆ ಯತ್ನಿಸ್ತಿದ್ದೀರಾ ನಿಮ್ಮ ಚೇತನದ ಸಂಪರ್ಕದಲ್ಲಿದ್ದರೆ ನಿಮಗೊಂದು ವ್ಯಕ್ತಿತ್ವ ಯಾಕೆ ಬೇಕು ಅದರ ಅಗತ್ಯ ಇಲ್ಲ ನೀವು ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ವ್ಯಕ್ತಿತ್ವ ಹೊಂದಿರಬಹುದು ನೀವು ಆಗ್ಲೇ ಹಾಗಿದ್ದೀರಾ ಅಥವಾ ಒಂದು ವ್ಯಕ್ತಿತ್ವಕ್ಕೆ ಅಂಟ್ಕೊಂಡಿದ್ದೀರಾ ಕೆಲವರು ಹಾಗಿದ್ದಾರೆ ತುಂಬ ಸರಳವಾಗಿರೋರಿಗೆ ಒಂದೇ ವ್ಯಕ್ತಿತ್ವ ಇರತ್ತೆ ಉಳಿದವರು ಜೀವನದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅಲ್ವಾ ನೀವು ನನ್ನನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕಿಂತ ಮುಂಚೆ ಅಂದರೆ ಧ್ಯಾನಲಿಂಗದ ಪ್ರತಿಷ್ಠಾಪನೆಗೂ ಮುಂಚೆ ನನ್ನನ್ನು ನೋಡಿದ್ದಿದ್ರೆ ನಾನು ಪೂರ್ತಿ ಬೇರೆನೇ ಥರದ ವ್ಯಕ್ತಿಯಾಗಿದ್ದೆ ಆಯ್ತಾ ಎಲ್ಲಿವರೆಗೂ ಅಂದರೆ ನನ್ನ ಪ್ರತಿಯೊಂದು ಅಂಶನೂ ಬೇರೆಯಾಗಿತ್ತು ಅದಕ್ಕೂ ಮುಂಚೆ ನನ್ನ ಕೈಮೀರಿದ ವಿಷಯಗಳು ನಡೆದವು ಆದರೆ ಇದು ಪ್ರಜ್ಞಾಪೂರ್ವಕವಾಗಿತ್ತು ಆ ಸಮಯದಲ್ಲಿ ಒಂದು ಉದ್ದೇಶಿದೆಡೆಗೆ ಏಕನಿಷ್ಠನಾಗಿದ್ದಿದ್ರಿಂದ ಒಂದು ರೀತಿಲಿದ್ದೆ ಅದರ ನಂತರ ನಾನು ಬದುಕಿರ್ತೀನಿ ಅಂದ್ಕೊಂಡಿರಲಿಲ್ಲ ಆದರೆ ಹೇಗೋ ಆಯಿತು ಈಗ ಕೆಲಸ ಮುಗೀತು ನನ್ನ ವ್ಯಕ್ತಿತ್ವನ ಬದಲಾಯಿಸೋಣ ಅಂದ್ಕೊಂಡೆ ಪೂರ್ತಿಯಾಗಿ ಆ ಉದ್ದೇಶ ಪೂರೈಸೋದಕ್ಕೆ ನಾನೊಂದು ರೀತಿ ವ್ಯಕ್ತಿತ್ವವನ್ನು ಹೊಂದಿದ್ದೆ ಕೆಲಸ ಮುಗೀತು ವ್ಯಕ್ತಿತ್ವನ ಬದಲಾಯಿಸೋಣ ಅಂದ್ಕೊಂಡೆ ಸುತ್ತ ಇದ್ದವ್ರಿಗೆ ಹೇಳ್ದೆ ನೋಡಿ ನನ್ನ ವ್ಯಕ್ತಿತ್ವನ ಬದ್ಲಾಯಿಸ್ತೀನಿ ಗಾಬರಿ ಆಗ್ಬೇಡಿ ನಾನಿನ್ನು ಅದೇ ವ್ಯಕ್ತಿ ಏನು ಪರವಾಗಿಲ್ಲ ಅಂದ್ರು ನಾನಂದೆ ಸ್ವಲ್ಪ ತಾಳಿ ವಿಷಯಗಳು ಬದ್ಲಾಗತ್ತೆ ನನ್ ಬಗ್ಗೆ ಎಲ್ಲಾನು ಬದ್ಲಾಗತ್ತೆ ನಾನ್ ಕೆಲ್ಸ ಮಾಡೋ ರೀತಿ ನಾನ್ ಮಾತಾಡೋ ರೀತಿ ಬಟ್ಟೆ ಧರಿಸೋ ರೀತಿ ನಾನ್ ಮಾಡೋದೆಲ್ಲಾನೂ ಬದ್ಲಾಗತ್ತೆ ಪರವಾಗಿಲ್ಲ ನೀವೇನು ಅಂತ ನಮ್ಮ ಗೊತ್ತು ನಿಮ್ಮನ್ನು ಪ್ರೀತಿಸ್ತೀವಿ ಅಂದರು ನಾನು ಅದೆಲ್ಲ ಸರಿ ಆದರೆ ದೃಢವಾಗಿರಿ ಯಾಕಂದರೆ ಬದಲಾವಣೆ ಆದಾಗ ಜನ ದೂರ ಆಗ್ತಾರೆ ಅಂದೆ ತುಂಬ ಜನ ದೂರ ಆದರು ಯಾಕಂದರೆ ಅವರಿಗೆ ನಂಬಕ್ಕಾಗಲಿಲ್ಲ ಅವರಿಗೆ ಗೊತ್ತಿದ್ದ ವ್ಯಕ್ತಿ ಎಲ್ಲಿ ಹೋದ್ರು ಆ ವ್ಯಕ್ತಿ ಮಾಯವಾಗಿಬಿಟ್ರು ಇವರು ಒಬ್ಬ ಹೊಸ ವ್ಯಕ್ತಿ ಈ ಹೊಸಬನ ಜೊತೆ ಅವರಿಗೆ ಗುರುತಿಸ್ಕೊಳಕ್ಕಾಗ್ಲಿಲ್ಲ ಅವರಿಗೆ ಹೇಳೇನೇ ನಾನು ಬದಲಾಗಿದ್ರೂ ಅವರು ದೂರ ಆದರು ತುಂಬಾ ಜನ ನನಗೆ ತುಂಬಾ ಆಪ್ತರಾಗಿದ್ದವರು ಹತ್ತಿರವಾಗಿದ್ದವರೆಲ್ಲ ದೂರ ಆದರು ಯಾಕಂದ್ರೆ ನಾನು ಅಷ್ಟು ಬದಲಾದೆ ಅವರಿಗೆ ಹೇಳಿನೇ ಬದಲಾಗಿದ್ದು ಯಾಕಂದ್ರೆ ಒಂದು ಹಂತದ ಕೆಲಸ ಮುಗೀತು ಈಗ ನನ್ನ ವ್ಯಕ್ತಿತ್ವವನ್ನು ಬದಲಾಯಿಸೋ ಸಮಯ ನಾನು ಕಾಣಿಸ್ಕೊಳ್ಳೋ ರೀತಿ ನನ್ನ ಬಟ್ಟೆ ಮಾತಾಡೋ ರೀತಿ ನಾನು ಇರೋ ರೀತಿ ನನ್ನ ಬಗ್ಗೆ ಎಲ್ಲಾನು ನನ್ನ ಇಷ್ಟದ ತಿನಿಸನ್ನೂ ಬದಲಾಯಿಸ್ದೆ ವ್ಯಕ್ತಿತ್ವ ಬದಲಾಯಿಸಿದೆ ಊಟನೂ ಬದಲಾಯಿಸೋಣ ಅಂದ್ಕೊಂಡೆ ಅದರಿಂದ ವ್ಯಕ್ತಿತ್ವ ಅನ್ನೋದು ನೀವು ರೂಪಿಸ್ಕೊಂಡಿರುವಂಥದ್ದು ಆದ್ರೆ ಅದರ ಬಗ್ಗೆ ನಿಮಗೆ ಎಷ್ಟರ ಮಟ್ಟಿಗೆ ಅರಿವಿಲ್ಲ ಅಂತಂದ್ರೆ ನೀವು ಅದೇ ನಿಜ ಅಂದ್ಕೋತೀರಾ ಅದನ್ನ ಹೇಗೆ ರೂಪಿಸ್ಬೇಕು ಅಂತ ಕೇಳಿದ್ರಿ ಅಂದ್ರೆ ಅದನ್ನು ಹುಟ್ಟಾಕ್ತಿದೀರ ಅಲ್ವಾ ರೂಪಿಸೋದಕ್ಕೆ ಇನ್ನೊಂದು ಪದ ಹುಟ್ಟಿಸೋದು ಅಲ್ವಾ ನೀವದನ್ನು ಹುಟ್ಟಿಸ್ತಿದೀರ ನಿಮ್ಮ ಕೆಲಸಕ್ಕನುಗುಣವಾಗಿ ಅದನ್ನ ಬೇಕಾದ ಹಾಗೆ ರೂಪಿಸ್ಕೊಳ್ಳಿ ಆದ್ರೆ ನಿಮಗೆ ಅದನ್ನು ತೆಗಿಯಕಾಗ್ಬೇಕು ಅದು ನಿಮ್ಮ ಮುಖಕ್ಕೆ ಅಂಟುಕೊಂಡ್ರೆ ಆಗದು ತೊಳಲಾಟ ಆಗತ್ತೆ ಎಲ್ಲಾ ಥರದ ದುಃಖ ತರತ್ತೆ ನೀವು ಯಾವುದೇ ಥರದ ವ್ಯಕ್ತಿತ್ವವನ್ನು ಧರಿಸಬಹುದು ಆದರೆ ನಿಮಗದನ್ನ ತೆಗೀಬೇಕು ಅಂದಾಗ ತೆಗಿಯಕಾಗ್ಬೇಕು ಒಬ್ಬ ಋಷಿಗಳಿದ್ರು ಎಂಥ ಜ್ಞಾನಿ ಆಗಿದ್ರು ಅಂದರೆ ಜನ ಗುಂಪು ಗುಂಪಾಗಿ ಅವರ ಬಳಿ ಹೋಗ್ತಿದ್ರು ಇದನ್ನು ನೋಡಿ ರಾಜ ಕೂಡ ಅಲ್ಲಿಗೆ ಹೋಗಿ ನೋಡ್ದ ಇಂಥ ಜ್ಞಾನಿ ನನ್ನ ಆಸ್ಥಾನದಲ್ಲಿರಬೇಕು ಅಂದ್ಕೊಂಡು ಆ ಋಷಿಗೆ ಹೇಳ್ದ ನೀವು ಬಂದು ನನ್ನ ಮುಖ್ಯಮಂತ್ರಿಗಳಾಗಬೇಕು ಮರದ ಕೆಳಗ ಕೂತು ನಿಮ್ಮ ಜ್ಞಾನ ವ್ಯರ್ಥ ಆಗಬಾರ್ದು ಜನರಿಗೆ ನಿಮ್ಮಿಂದ ಸಹಾಯ ಆಗ್ಬೇಕು ಋಷಿ ಅಂದ್ರು ಅದೆಲ್ಲ ಸರಿ ಆದರೆ ನಂದೊಂದು ಷರತ್ತಿದೆ ನಿಮ್ಮ ಅರಮನೆಯಲ್ಲಿ ನನಗೊಂದು ಕೋಣೆ ಕೊಡಬೇಕು ಅಲ್ಲಿ ನಾನು ಪ್ರತಿದಿನ ಒಂದು ಗಂಟೆ ಕಳೀತೀನಿ ಯಾವತ್ತೂ ನೀವು ಒಳಗಿಣುಕು ನೋಡಬಾರ್ದು ಅದ್ರ ಬಗ್ಗೆ ಕೇಳಬಾರ್ದು ಬಾಗಿಲ್ ಮುರಿದು ಒಳಗೆ ಹೋಗ್ಬಾರ್ದು ಏನು ಮಾಡಬಾರ್ದು ಈ ಕೋಣೆಯೊಳಗೆ ನೀವು ನಿಮ್ ಸೇವಕರು ನಿಮ್ಮ ಸೈನಿಕರು ಗುಪ್ತಚಾರರು ಯಾರೂ ಬರಬಾರ್ದು ಅದಕ್ಕೆ ರಾಜ ಅದೇನು ಸಮಸ್ಯೆ ಅಲ್ಲ ನಿಮ್ ಕೋಣೆ ನಿಮ್ದು ಯಾಕೆ ನಿಮ್ ಕೋಣೆ ಒಳಗ್ ಬರ್ಲಿ ಹಾಗೇ ಆಗ್ಲಿ ಆಮೇಲೆ ಯಾವುದಾದರೂ ಮುಖ್ಯವಾದ ಸಭೆ ಇದ್ದಾಗ್ಲೆಲ್ಲ ಮಂತ್ರಿ ಆದ್ಮೇಲೆ ಈ ಋಷಿ ಆಸ್ಥಾನಕ್ಕೆ ಸೂಕ್ತವಾದ ಉಡುಪುಗಳನ್ನ ಧರಿಸ್ತಿದ್ರು ಅವರು ಈ ಕೋಣೆಯೊಳಕ್ಕೆ ಹೋಗೋರು ಬೀಗ ಹಾಕ್ಕೊಂಡು ಒಂದು ಗಂಟೆ ಅಲ್ಲಿದ್ದು ಹೊರಗ್ ಬರ್ತಿದ್ರು ಹೀಗೆ ತಿಂಗಳು ವರ್ಷಗಳು ಕಳೆದವು ಆಮೇಲೆ ರಾಜರ ಕುತೂಹಲ ನಿಮಗೆ ಗೊತ್ತಲ್ವಾ ಅದು ನಮ್ಮನ್ನು ಮಂಗಳ ಗ್ರಹಕ್ಕೂ ಕರ್ಕೊಂಡು ಹೋಯ್ತು ಅವರು ಒಳಗೆ ಏನು ಮಾಡ್ತಿದ್ದಾರೆ ಅಂತ ರಾಜನಿಗೆ ತಿಳ್ಕೋಬೇಕು ಎಲ್ಲ ಕಡೆ ವದಂತಿಗಳು ಶುರುವಾದವು ಓಹ್ ಇವರೇನೋ ಮಾಡ್ತಿದ್ದಾರೆ ಒಳಗೆ ಯಾರೋ ಇದಾರೆ ಬಹುಶಃ ಇವರು ಶತ್ರುಗಳ ಗುಪ್ತಚರ ಹಾಗೆ ಎಲ್ಲಿಂದಲೋ ಬಂದರು ಒಳಗಡೆ ಏನು ಮಾಡ್ತಿದ್ದಾರೆ ಇಡೀ ಅರಮನೆಯಲ್ಲಿ ಅವರು ಆ ಕೋಣೆಲ್ ಏನು ಮಾಡ್ತಿದ್ದಾರೆ ಅಂತ ಗುಸುಗುಸು ಆರಂಭವಾಯ್ತು ಎಲ್ರಿಗೂ ಒಳಗೇನಿದೆ ನೋಡಬೇಕು ಆದ್ರೆ ಯಾವಾಗ್ಲೂ ಬೀಗ ಋಷಿ ಒಳಗೆ ಸ್ವಲ್ಪ ಹೊತ್ತಿದ್ದು ಆಚೆ ಬರ್ತಾರೆ ವಿಶೇಷವಾಗಿ ಏನಾದರೂ ಮಾಡ್ಬೇಕಿದ್ರೆ ಒಳಗೆ ಹೋಗ್ತಾರೆ ಎಲ್ಲಾ ರೀತಿಯ ವದಂತಿಗಳು ಹಬ್ಬಿದ್ವು ಒಂದಿನ ರಾಜನಿಗೆ ಕುತೂಹಲ ತಾಳಕ್ಕಾಗ್ಲಿಲ್ಲ ರಾಜ ಋಷಿನ ಕೇಳ್ದ ಆ ಕೋಣಲ್ಲಿ ಏನಿದೆ ಅಂತ ನನಗ್ ನೋಡ್ಬೇಕು ನೀವು ನನಗೆ ಮಾತು ಕೊಟ್ಟಿದ್ದೀರಾ ಮಾತು ತಪ್ಪಿದ್ರೆ ನಾನು ಹೊರಟು ಹೋಗ್ತೀನಿ ಅಂತ ಋಷಿ ಅಂದ್ರು ರಾಜ ತಡ್ಕೊಂಡ ಇವರನ್ನು ಕಳ್ಕೊಳ್ಳಕ್ ಇಷ್ಟ ಇಲ್ಲ ತುಂಬ ಬುದ್ಧಿವಂತರು ಆದ್ರೆ ಬೇರೆ ಆಸ್ಥಾನಿಕರು ಮಾತಾಡೋದಕ್ಕೆ ಆರಂಭಿಸಿದ್ರು ಇದಕ್ಕೆ ಹೇಗೆ ಅವಕಾಶ ಕೊಡ್ತೀರಾ ಏನಾಗ್ತಿದೆ ಅಂತ ನಮಗ್ ಗೊತ್ತಿಲ್ಲ ಅಪಾಯ ಇರಬಹುದು ಅದು ಇದು ಅಂತ ಒಂದಿನ ಋಷಿ ಇಲ್ಲದೆ ಇದ್ದಾಗ ಬೀಗ ಮುರಿದು ಒಳಕ್ ಹೋದ್ರು ಸುತ್ತಲು ನೋಡಿದ್ರೆ ಖಾಲಿ ಕೋಣೆ ಕುರ್ಚಿ ಮಂಚ ಏನೂ ಇಲ್ಲ ಖಾಲಿ ಕೋಣೆ ಅಷ್ಟೆ ಏನೇನೂ ಇಲ್ಲ ಇಲ್ಲಿ ಇಲ್ಲಿ ಮಾಡ್ತಾರವರು ಆಮೇಲೆ ಒಂದು ಮೂಲೆಯಲ್ಲಿ ತುಂಬ ಸವದು ಮಾಸಿ ಹೋಗಿರೋ ಬಟ್ಟೆ ನೇತಾಕಿದೆ ಒಂದು ಭಿಕ್ಷಾ ಪಾತ್ರೆ ನೋಡಿದ್ರು ಅವರು ಹೋದ್ರು ಅವರಿಗೆ ಏನೂ ಅರ್ಥ ಆಗ್ಲಿಲ್ಲ ಆಗ ರಿಷಿ ಬಂದರು ಸರಿ ನಿಮಗೆ ನೋಡಬೇಕಿತ್ತು ಈಗ ನೋಡಿದ್ರಿ ರಾಜ ಕೇಳ್ದ ನೀವಿಲ್ಲೇನು ಮಾಡ್ತೀರಾ ಅವ್ರು ಹೇಳಿದ್ರು ನಾನು ಯಾವುದೇ ಮುಖ್ಯವಾದ ನಿರ್ಧಾರ ತಗೊಳ್ಳೋದಕ್ಕೆ ಮುಂಚೆ ಇಲ್ಲಿ ಬಂದು ಮಾಸಿರೋ ಬಟ್ಟೆ ಹಾಕ್ಕೊಂಡು ಭಿಕ್ಷಾ ಪಾತ್ರೆ ಇಟ್ಕೊಂಡು ಕೂತ್ಕೋತೀನಿ ನನಗೆ ಈ ಅರಮನೆಯ ಆಡಂಬರದಲ್ಲಿ ಸಿಕ್ಕಾಕ್ಕೊಳ್ಳಕ್ಕೆ ಇಷ್ಟ ಇಲ್ಲ ನನ್ನ ಜ್ಞಾನ ಈ ಉಡುಪುಗಳು ಆಭರಣಗಳ ಮಧ್ಯೆ ಕಳೆದು ಹೋಗೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ಇಲ್ಲಿ ಬಂದು ಈ ಬಟ್ಟೆ ಹಾಕ್ಕೊಂಡು ಭಿಕ್ಷಾ ಪಾತ್ರೆ ಜೊತೆ ಕೂತು ನಿರ್ಧಾರ ಮಾಡಿ ಆಚೆ ಬರ್ತೀನಿ ಕೊ ಮಾತಿಗೆ ತಪ್ಪಿದೀರಾ ಅಂತ ಹೇಳಿ ಹೊರಟೋದ್ರು ಹಾಗಾಗಿ ಧ್ಯಾನ ಅಂದ್ರೆ ಇದೆ ಪ್ರತಿದಿನ ನೀವು ಕೂತಾಗ ನಿಮ್ಮ ವ್ಯಕ್ತಿತ್ವವನ್ನು ಕಳಿಸಬೇಕು ಅದರ ಬಗ್ಗೆ ನೀವೇನೂ ಮಾಡಬೇಕಿಲ್ಲ ನೀವು ಸುಮ್ಮನೆ ಕೂತ್ರೆ ನೋಡಿ ಹುಟ್ಟು ಹಾಕಿರೋದಕ್ಕೆ ನಿಮ್ಮಿಂದ ನಿರಂತರವಾದ ಬೆಂಬಲ ಬೇಕು ಅಲ್ವಾ ಒಂದು ಸುಳ್ಳು ಹೇಳಿದ್ರಿ ಅಂದ್ಕೊಳ್ಳೋಣ ಅದನ್ನು ಎತ್ತಿ ಹಿಡಿಯೋದಕ್ಕೆ ನಿರಂತರವಾಗಿ ಸಮರ್ಥಿಸ್ಬೇಕು ಅಲ್ವಾ ಆದರೆ ಸತ್ಯನ ನೀವು ಮರೆತರು ಅದು ಅಲ್ಲೇ ಇರುತ್ತೆ ಅಲ್ವಾ ಹೇಳ್ತಿರೋದು ಅರ್ಥ ಆಗ್ತಿದ್ಯಾ ಸತ್ಯವಾಗಿರೋದನ್ನ ನೀವು ಮರೆತರು ಅಲ್ಲೇ ಇರತ್ತೆ ಏನೂ ಮಾಡಬೇಕಿಲ್ಲ ಆದರೆ ಅದು ಸುಳ್ಳಾಗಿದ್ರೆ ಅದನ್ನು ಸಮರ್ಥಿಸಬೇಕು ನಿಮ್ಮ ವ್ಯಕ್ತಿತ್ವ ಒಂದು ಸುಳ್ಳು ನಿಮ್ಮ ಚೇತನ ನಿಮ್ಮ ಇರುವಿಕೆ ಸತ್ಯವಾದ್ದು ಅದನ್ನು ಎತ್ತಿ ಹಿಡಿಬೇಕಿಲ್ಲ ಅದು ಹೇಗೂ ಇರತ್ತೆ ಸಮಾಜಕ್ಕೋಸ್ಕರ ಏನನ್ನೂ ಹುಟ್ಟು ಹಾಕ್ತೀರಿ ಸಮಾಜದಲ್ಲಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಮೇಕಪ್ ಬೇಕು ನಿಮಗೆ ಅದನ್ನು ತೆಗೆದಿಡೋದಕ್ಕಾಗಬೇಕು ಪೂರ್ತಿ ಬಣ್ಣ ಬಳ್ಕೊಂಡು ಮಲಕ್ಕೊಂಡ್ರೆ ನಿಮಗೇನೋ ಸರಿ ಇಲ್ಲ